ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 402 PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆ, ಅಂದರೆ 402 PSI ಹುದ್ದೆಗಳ ಪರೀಕ್ಷೆಗೆ ಯಾವ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಅನ್ನುವುದರ ಕುರಿತು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಯಾವ ವಿಷಯಗಳ ಮೇಲೆ ಇಲ್ಲಿ ಪ್ರಬಂಧಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ? ಇಲ್ಲಿ ಮುಖ್ಯವಾಗಿ 2023 ಹಾಗೂ 2024 ಸುದ್ದಿಯಲ್ಲಿ ಇರುವಂತಹ ವಿಷಯಗಳ ಮೇಲೆ, ಅಂದರೆ ಕರೆಂಟ್ ಅಫೇರ್ಸ್ನಲ್ಲಿ ನ್ಯೂಸಲ್ಲಿ ಇರುವಂತಹ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಆ ವಿಷಯ ಏನಿರುತ್ತೆ, ಆ ವಿಷಯದ ಮೇಲೆ 600 ಪದಗಳಲ್ಲಿ ಬರೆಯೋಕೆ ಸಾಧ್ಯ ಇರಬೇಕು. ಅಂದರೆ ಆ ಪ್ರಬಂಧ ಬರೆಯುವಂತಹ ವಿಷಯ ಆಗಬೇಕು ಅಂದರೆ 600 ಪದಗಳಲ್ಲಿ ಬರೆಯೋಕೆ ಸಾಧ್ಯ ಇತ್ತು ಅಂತಂದರೆ ಅಂತಹ ಪ್ರಬಂಧವನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಯಾವ ಯಾವ ವಿಷಯಗಳು ಸುದ್ದಿಯಲ್ಲಿ ಇದೆ 2023 ಹಾಗೂ 2024, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸ್ದ ಪ್ರಬಂಧಗಳನ್ನು. ಸೊ ಇಲ್ಲಿ ಮುಖ್ಯವಾಗಿ 10 ಪ್ರಬಂಧಗಳನ್ನು ನಾವಿಲ್ಲಿ ನೋಡೋಣ, 10 ಟಾಪಿಕ್ಸ್ಗಳನ್ನು ನೋಡೋಣ, ಸುದ್ದಿಯಲ್ಲಿ ಇರುವಂತಹ 10 ಪ್ರಮುಖ ಟಾಪಿಕ್ಸ್ಗಳು. ಮೊದಲನೇದಾಗಿ ಮಹಿಳಾ ಸಬಲೀಕರಣ. ಸೊ ಇಲ್ಲಿ ಮಹಿಳಾ ಸಬಲೀಕರಣದ ಮೇಲೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ, ಹಳೆಯ PSI ಎಕ್ಸಾಮ್ಸ್ಗಳಲ್ಲಿ ಸುಮಾರು ಬಾರಿ ಪ್ರಬಂಧವನ್ನು ಕೇಳಿದ್ದಾರೆ, ಹಲವು ಬಾರಿ ಪ್ರಬಂಧವನ್ನು ಕೇಳಿದ್ದಾರೆ. ಇಲ್ಲಿ ಮಹಿಳಾ ಸಬಲೀಕರಣದಲ್ಲಿ ಒಂದು ಪ್ರಬಂಧವನ್ನು ಕೇಳುವಂತಹ ಸಾಧ್ಯತೆ ಇದೆ. ಯಾವುದು ಅಂತಂದರೆ, ಮಹಿಳಾ ಮೀಸಲಾತಿ ಮಸೂದೆ ಮಹಿಳಾ ಸಬಲೀಕರಣದತ್ತ ಮತ್ತೊಂದು ಹೆಜ್ಜೆ ಚರ್ಚಿಸಿ ಅನ್ನುವಂತಹ ಒಂದು ಟಾಪಿಕನ್ನು ಪ್ರಬಂಧವಾಗಿ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಕೃತಕ ಬುದ್ಧಿಮತ್ತೆ. ಸೊ ಇಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವಾರು ಬಾರಿ ಸುದ್ದಿಯಲ್ಲಿ ಇದೆ. ಸೊ ಅದು ಪಾಸಿಟಿವ್ ವೇಯಲ್ಲೂ ಸುದ್ದಿಯಲ್ಲಿದೆ, ಇವನ್ ನೆಗೆಟಿವ್ ವೇಯಲ್ಲೂ ಕೂಡ ಸುದ್ದಿಯಲ್ಲಿ ಇದೆ. ಹಾಗಾಗಿ ಇಲ್ಲಿ ಕೃತಕ ಬುದ್ಧಿಮತ್ತೆ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಅದು ಒಂದು ವರವೋ ಶಾಪವೋ ಚರ್ಚಿಸಿ ಅನ್ನುವಂತಹ ಪ್ರಬಂಧವನ್ನು ಕೇಳುವಂತಹ ಸಾಧ್ಯತೆ ಇದೆ. ಅದು ಎರಡನೇ ಟಾಪಿಕ್ ಆಗುತ್ತೆ. ಇನ್ನು ಮೂರನೇ ಟಾಪಿಕ್, ಸೈನ್ಸ್ ಸೆಕ್ಷನ್ನಲ್ಲಿ, ಎಸ್ಪೆಷಲಿ ಸ್ಪೇಸ್ ಸೆಕ್ಷನ್ನಲ್ಲಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ, ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೂರನೇ ಟಾಪಿಕ್ ಯಾವುದು, ಚಂದ್ರಯಾನ 3 ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಮತ್ತೊಂದು ಸಾಧನೆಯ ಗರಿ ಅಂತ, ಅಥವಾ ಚಂದ್ರಯಾನ 3 ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಗರಿ ಚರ್ಚಿಸಿ ಅನ್ನುವಂತಹ ಪ್ರಬಂಧವನ್ನು, ಟಾಪಿಕನ್ನು ಕೇಳಬಹುದು. ಇನ್ನು ನಾಲ್ಕನೇದಾಗಿ ಭಾರತ 5G ತಂತ್ರಜ್ಞಾನ ದೇಶವಾಗುತ್ತಿದೆ ಚರ್ಚಿಸಿ. ಸೊ ಈ ಒಂದು ಪ್ರಬಂಧವನ್ನು ಸೈನ್ಸ್ ಸೆಕ್ಷನ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಭಾರತ ಈ ಒಂದು 5G ತಂತ್ರಜ್ಞಾನದಲ್ಲಿ ಯಾವ ಸ್ಥಾನದಲ್ಲಿದೆ, ಅಥವಾ ಏನು ಒಂದು ಪಾಸಿಟಿವ್ ವೇಯಲ್ಲಿ ಏನು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದೆ, ಅದು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಐದನೇ ಟಾಪಿಕ್ ಏನು ಬರುತ್ತೆ, ಅದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ ಬರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುತ್ತೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜಾಗತಿಕ ಬಿಕ್ಕಟ್ಟು ಹಾಗೂ ಅದರ ಪರಿಣಾಮಗಳು, ಈ ಒಂದು ಟಾಪಿಕನ್ನು ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಬಿಕ್ಕಟ್ಟು ಉಂಟಾಗಿದೆ, ತಾವು ಕರೆಂಟ್ ಅಫೇರ್ಸಲ್ಲಿ ನೋಡಿರ್ತೀರಾ, ಹಲವಾರು ಬಾರಿ ಕೇಳಿರ್ತೀರಾ ಕೂಡ. ಯಾಕಂದರೆ ಇರಾನ್ ಆಗಿರ್ಬೋದು, ಇಸ್ರೇಲ್, ಹಮಾಸ್, ಈ ಏನು ಭಾಗ ಏನಿದೆ, ಇಲ್ಲಿ ಜಾಗತಿಕ ಬಿಕ್ಕಟ್ಟು ಉಂಟಾಗಿದೆ. ಹಾಗಾಗಿ ಈ ಒಂದು ಪ್ರಬಂಧವನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ತಾವೇನಾದರೂ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ತಮಗೇನಾದರೂ ಇಂಟ್ರೆಸ್ಟ್ ಇತ್ತು, ಆ ಒಂದು ಟಾಪಿಕನ್ನು ನೀಟಾಗಿ ಬರಿತೀವಿ ಅಂತ ಕಾನ್ಸೆಪ್ಟ್ ಇತ್ತು, ಅಥವಾ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಈ ಒಂದು ಪ್ರಬಂಧವನ್ನು ತಾವಿಲ್ಲಿ ಚೂಸ್ ಮಾಡ್ಬೋದು. ಇನ್ನು ಆರನೇ ಟಾಪಿಕ್ ಯಾವುದು ಅಂದರೆ, ಭಾರತದಲ್ಲಿ ಮೀಸಲಾತಿ ಪದ್ಧತಿಯ ಹಿನ್ನೋಟ ಹಾಗೂ ಮುನ್ನೋಟ. ಭಾರತದಲ್ಲಿ ಏನು ರಿಸರ್ವೇಷನ್ ಸಿಸ್ಟಮ್ ಏನಿದೆ, ಅದರ ಮುನ್ನೋಟ ಮತ್ತು ಹಿನ್ನೋಟ ಅಂತ ಕೂಡ ಕೇಳ್ಬೋದು. ಅದರ ಬ್ಯಾಕ್ಗ್ರೌಂಡನ್ನು ಇಲ್ಲಿ ಬರೀಬೇಕಾಗತ್ತೆ, ಅದರ ಇತಿಹಾಸವನ್ನು ತಾವಿಲ್ಲಿ ಬರೀಬೇಕಾಗತ್ತೆ, ಮತ್ತು ಮೀಸಲಾತಿಯಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಯಾರಿಗೆ ಅಡ್ವಾಂಟೇಜಸ್ ಇದೆ. ಸೊ ಅದರಿಂದ ಏನೇನು ಪಾಸಿಟಿವ್ಸ್ ಇದೆ, ಏನೇನು ನೆಗೆಟಿವ್ಸ್ ಇದೆ, ನಿಮ್ಮ ಸಜೆಷನ್ಸ್ ಏನು, ಅವೆಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಏಳನೇ ಪ್ರಬಂಧ, ಕ್ರೀಡಾ ಲೋಕದಲ್ಲಿ ಭಾರತದ ಸಾಧನೆಗಳು. ಯಾಕೆ ಇಲ್ಲಿ ಕ್ರೀಡಾ ಲೋಕ ಅಂತ ತೆಗೆದುಕೊಂಡಿದ್ದೇವೆ ಅಂದರೆ, ರೀಸೆಂಟಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ಆಗುತ್ತೆ, ಆ ಒಂದು ಟಾಪಿಕ್ ಮೇಲೆ ಕೂಡ ತಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು.
ಕ್ರೀಡಾಲೋಕದಲ್ಲಿ ಭಾರತದ ಸಾಧನೆಗಳು ಅಂತ ಕೂಡ ಇಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು 8ನೇ ಟಾಪಿಕ್ ಏನು ಬರುತ್ತೆ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಹಾಗೂ ಸಾಧನೆಗಳು. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಕರಿತೀವಿ. ಆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಹಾಗೂ ಸಾಧನೆಗಳ ಮೇಲೆ ಕೂಡ ನಿಮಗೆ ಪ್ರಬಂಧವನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಆ ಪ್ರಬಂಧವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಟಾಪಿಕ್ ಏನು ಬರುತ್ತೆ, ಅದು ಒಂದು ದೇಶದ ಜನಸಂಖ್ಯೆ ಆ ದೇಶಕ್ಕೆ ವರವೋ ಶಾಪವೋ ಚರ್ಚಿಸಿ ಅಂತ. ಒಂದು ದೇಶದಲ್ಲಿ ಒಂದು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಏನಿದೆ ಆ ದೇಶಕ್ಕೆ ವರ ಆಗುತ್ತೋ ಶಾಪ ಆಗುತ್ತೋ, ಆ ಟಾಪಿಕನ್ನು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದು. ಇನ್ನು ಕೊನೆಯದಾಗಿ 10ನೇ ಟಾಪಿಕ್ ಏನಿದೆ, ಸಮಾಜದ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವಲ್ಲಿ ತಂತ್ರಜ್ಞಾನದ ಪಾತ್ರ ಅಥವಾ ಪೊಲೀಸರ ಪಾತ್ರ ಅಂತ ಕೂಡ ಕೇಳ್ತಾರೆ, ಅಥವಾ ತಂತ್ರಜ್ಞಾನದ ಪಾತ್ರ ಅಂತ ಕೂಡ ಸೈನ್ಸ್ ಸೆಕ್ಷನ್ನಲ್ಲಿ ಈ ಪ್ರಬಂಧವನ್ನು ಕೇಳ್ಬೋದು. ಅಲ್ಲಿ ಏನಾಗಿದೆ, ಈ ಒಂದು ಟಾಪಿಕ್ನಲ್ಲಿ ಎರಡು ಕಾನ್ಸೆಪ್ಟನ್ನು ಇಂಟರ್ಲಿಂಕ್ ಮಾಡ್ತಾ ಇದ್ದಾರೆ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದು ಯಾರ ಕೆಲಸ, ಪೊಲೀಸರ ಕೆಲಸ. ಸೊ ಅಲ್ಲಿ ತಂತ್ರಜ್ಞಾನದ ಪಾತ್ರ ಏನು, ಆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋಕೆ, ಅದನ್ನು ಕೂಡ ಇಲ್ಲಿ ಇಂಟರ್ಲಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಇಲ್ಲಾಂದರೆ ತಂತ್ರಜ್ಞಾನದ ಪಾತ್ರ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅಂದರೆ ತಂತ್ರಜ್ಞಾನದ ಪಾತ್ರ ಅಂತ ಕೇಳಿದ್ರೆ, ಸೊ ಪೊಲೀಸಿಂಗಲ್ಲಿ ಅಥವಾ ಪೊಲೀಸ್ ಸೆಕ್ಷನ್ನಲ್ಲಿ ಯಾವ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋಕೆ, ಒಂದು ಸೈಬರ್ ಕ್ರೈಮ್ ಇರ್ಬೋದು. ಸೊ ಅಲ್ಲೆಲ್ಲವನ್ನು ಕೂಡ ಯಾವ ಯಾವ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ, ಹಾಗೆ ರೀಸೆಂಟಾಗಿ ಯಾವ ಆ್ಯಪ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಸೊ ಎಲ್ಲವನ್ನು ಕೂಡ ತಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು 10ನೇ ಟಾಪಿಕ್ ಆಗುತ್ತೆ. ಸೊ ಈ 10 ಟಾಪಿಕ್ಗಳು ತಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಸಾಧ್ಯತೆ ಅಂತ ಇದ್ದೀವಿ ಅಂತಂದರೆ, ಈ ಪ್ರಬಂಧಗಳು 2 ವರ್ಷದಲ್ಲಿ ಸುದ್ದಿಯಲ್ಲಿದೆ. ಸೊ ಕಳೆದ 2 ವರ್ಷದಲ್ಲಿ ಸುದ್ದಿಯಲ್ಲಿದೆ ಮತ್ತು 600 ಪದಗಳಿಗೆ ಬರೆಯೋಕೆ ಸಾಧ್ಯ ಇದೆ. 600 ವರ್ಡ್ಸ್ನಲ್ಲಿ ತಾವಿಲ್ಲಿ ಬರೀಬಹುದು. ಮತ್ತು ಇನ್ನೊಂದು ಡೌಟ್ ಬರುತ್ತೆ ತಮಗೆ, 600 ವರ್ಡ್ಸ್ ಅಂದ ತಕ್ಷಣ 600 ವರ್ಡ್ಸಲ್ಲೇ ಬರೀಬೇಕಾ, ಕೌಂಟ್ ಮಾಡಬೇಕಾ ವರ್ಡ್ಸ್ ಅಂತ, ಕೌಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಒಟ್ಟು ತಮಗೆ ಒಂದು ಕ್ಲಾರಿಟಿ ಇರಬೇಕು, ಏನು ಅಂದರೆ ವಿತಿನ್ ವರ್ಡ್ಸಲ್ಲಿ ನಾನು ಬರಿತಾ ಇದ್ದೀನಿ ಅಂತ ಹೇಳಿ ತಾವು ಬರೆದು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ರಿಯಲ್ ಎಕ್ಸಾಮಲ್ಲಿ ಕೂಡ ತಮಗೆ ಏನಾಗುತ್ತೆ ಅದು ಹೆಲ್ಪ್ ಆಗುತ್ತೆ. ಅಲ್ಲಿ ವರ್ಡ್ಸನ್ನು ಕೌಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಫಸ್ಟ್ ಟೈಮ್ PS ಎಕ್ಸಾಮ್ ಯಾರು ಬರಿತಾ ಇದ್ದೀರಾ, ಸೊ ಅವ್ರಿಗೆ ಇದು ಗೊತ್ತಿರಬೇಕಾಗತ್ತೆ. ಮತ್ತು ಈ ಒಂದು ವಿಷಯಗಳು ಸುದ್ದಿಯಲ್ಲಿ ಇರೋದ್ರಿಂದ ಪ್ರಬಂಧವನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಪ್ರಬಂಧವನ್ನು ನಾವಿಲ್ಲಿ ಎಕ್ಸಾಮ್ನಲ್ಲಿ ನೋಡೋಕೆ ಚಾನ್ಸಸ್ ಇದೆ. ಮತ್ತು ಪ್ರಬಂಧದಲ್ಲಿ ಒಳ್ಳೆಯ ಅಂಕಗಳು ಯಾವಾಗ ತಮಗೆ ಬರುತ್ತೆ ಅಂತಂದರೆ, ಸೊ ನೀವು ಪ್ರಬಂಧವನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಬರುತ್ತೆ. ಅಂದರೆ ಕೇವಲ ನಾವು ಪ್ರಬಂಧವನ್ನು ಓದಿ ಹೋಗ್ತೀವಿ ಅಂತಂದರೆ ಒಳ್ಳೆಯ ಅಂಕಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರಬಂಧವನ್ನು ಬರಿಬೇಕಾಗತ್ತೆ. ಸೊ ಪ್ರಬಂಧವನ್ನು ಅಟ್ಲೀಸ್ಟ್ ವಿತಿನ್ ಟೈಮಲ್ಲಿ, ವಿತಿನ್ 20 ಮಿನಿಟ್ಸ್ ಆರ್ 30 ಮಿನಿಟ್ಸ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ರಿಯಲ್ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳು ಬರುತ್ತೆ. ಔಟ್ ಆಫ್ 20 ಮಾರ್ಕ್ಸ್, 20 ಅಂಕಗಳಿಗೆ 16-18 ಈ ಒಂದು ಅಂಕಗಳು ಬರಬೇಕು ಅಂದರೆ ತಾವಿಲ್ಲಿ ಪ್ರಬಂಧವನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇಷ್ಟೊತ್ತು ನಾವು ಏನು ಟಾಪಿಕ್ಸನ್ನು ನೋಡಿದ್ವಿ, Top 10 ಎಸ್ಸೇಗಳಂತ ಏನು ನೋಡಿದ್ವಿ. ಸೊ ಇದನ್ನು ಆಲ್ರೆಡಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ, ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ, ಸೊ ಇದು ರೆಡಿಮೇಡ್ ಆಗಿ ಲೈಕ್ ಪೀಠಿಕೆ, ವಿಷಯ ವಿಸ್ತರಣೆ, ಉಪಸಂಹಾರ, ಈ ಒಂದು ಕಾನ್ಸೆಪ್ಟ್ನಲ್ಲಿ ನಿಮಗೆ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಈವನ್ ತಮಗೆ ನೋಟ್ಸ್ ಕೂಡ ತಮಗಲ್ಲಿ ಅವೈಲೇಬಲ್ ಇರುತ್ತೆ. ತಾವೊಂದ್ಸಲ ಚೆಕ್ ಮಾಡ್ಕೋಬಹುದು, ಜಾಯಿನ್ ಟು ಲರ್ನ್ ಆ್ಯಪ್ಗೆ ವಿಸಿಟ್ ಮಾಡಿ. ಮತ್ತು ಈ ಒಂದು ಪ್ರಬಂಧವನ್ನು ನೀವು 1-2 ಪ್ರಬಂಧವನ್ನು ಕೂಡ ವಿತಿನ್ ಟೈಮ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಬಿಫೋರ್ ಎಕ್ಸಾಮ್. ಸೊ ಇಷ್ಟು ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ತಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ 402 PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಈ ಪ್ರಬಂಧಗಳನ್ನು ಒಂದು ಸಲ ನೋಡ್ಕೊಳ್ಳಿ. ಇದರ ಜೊತೆಗೆ ತಾವು ಏನಾದರೂ ಎಕ್ಸ್ಟ್ರಾ ಟಾಪಿಕ್ಗಳನ್ನು ನೋಡ್ಕೋತಾ ಇದ್ರು ಕೂಡ ಒಳ್ಳೆಯದು. ಸೊ ಅಟ್ಲೀಸ್ಟ್ ವೀಕ್ಲಿ 1 ಎಸ್ಸೆಯನ್ನು ತಾವು ಆಲ್ರೆಡಿ ಪ್ರೀವಿಯಸ್ ಒಂದು ಪ್ರಿಪ್ರೇಷನ್ ಟೈಮ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದರೆ, ಸೊ ಇವಾಗಿನ ಅದೊಂದು ಕಷ್ಟ ಆಗಲ್ಲ. ಸೊ ಇವಾಗ ನೀವು ಮತ್ತೆ ಏನಾದರೂ ಜಸ್ಟ್ ನೆಕ್ಸ್ಟ್ ಡೇಸಲ್ಲಿ ತಾವು ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸೆಲೆಕ್ಟೆಡ್ ಟಾಪಿಕನ್ನು ತೆಗೆದುಕೊಂಡು ತಾವಿಲ್ಲಿ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸೆಲೆಕ್ಟೆಡ್ ಟಾಪಿಕ್ ಅಂತಂದರೆ ಸೈನ್ಸಲ್ಲಿ ಒಂದು ಟಾಪಿಕ್ಕು, ಮಹಿಳಾ ಸಬಲೀಕರಣ ವುಮೆನ್ ಎಂಪವರ್ಮೆಂಟಲ್ಲಿ ಒಂದು ಟಾಪಿಕ್ಕು, ಹಾಗೆ ಸೋಷಿಯಲ್ ಇಶ್ಯೂಸ್ ಮೇಲೆ ಒಂದು ಟಾಪಿಕ್ಕು, ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಒಂದು ಟಾಪಿಕ್ಕು, ಈ ರೀತಿ ತೆಗೆದುಕೊಂಡು ತಾವಿಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ ಈ ಒಂದು ಮೂಮೆಂಟ್ನಲ್ಲಿ.
ಆಲ್ರೆಡಿ ಪ್ರೀವಿಯಸ್ ಪ್ರಿಪ್ರೇಷನ್ ಟೈಮ್ನಲ್ಲಿ ತಾವು ಮಾಡಿದರೆ, ವೀಕ್ಲಿ ಒಂದು ಟಾಪಿಕ್ ಮಾಡಿದರೆ ಇವಾಗ ಅಷ್ಟೊಂದು ತಮಗೆ ಕಷ್ಟ ಆಗಲ್ಲ ಅಂತ ಹೇಳ್ತಾ, ಸೊ ಇವಿಷ್ಟು ಇವತ್ತಿನ ಒಂದು ಸೆಷನ್ನ ಡಿಸ್ಕಷನ್ ಆಗುತ್ತೆ. ಸೊ ಈ ಸೆಷನ್ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ, ಅಥವಾ ಏನಾದರೂ ಡೌಟ್ಸ್ ಇತ್ತು, ಅಥವಾ ಏನಾದರೂ ತಮ್ಮ ಕ್ವಶನ್ಸ್ ಇತ್ತು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.